ಚುನಾವಣೆ ಹತ್ರ ಆಗ್ತಾ ಇದೆ ಚುನಾವಣೆಯ ದಿನಾಂಕ ಘೋಷಣೆಗೆ ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಇದೆ ಆದರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ಕ್ಷೇತ್ರ ಮಾತ್ರ ಇನ್ನೂ ಕೂಡ ಫೈನಲ್ ಆಗಿಲ್ಲ ಅವರಿಗೆ ಕ್ಷೇತ್ರ ಸಂಕಟ ತಪ್ಪತಾನೇ ಇಲ್ಲ ಕೋಲಾರದಿಂದ ಸಿದ್ದರಾಮಯ್ಯ ಯೂಟರ್ನ್ ಹೊಡೆದಿರುವಂತ ಹಿನ್ನೆಲೆಯಲ್ಲಿ ಈಗ ಕೋಲಾರದಿಂದ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ ಕಾರ್ಯಕರ್ತರು ಒತ್ತಾಯ ಮಾಡ್ತಾ ಇದ್ದಾರೆ ಇಂದು ಸಿದ್ದರಾಮಯ್ಯ ಮನೆಗೆ ಭೇಟಿಯನ್ನ ಕಾರ್ಯಕರ್ತರು ನೀಡ್ತಾ ಇದ್ದಾರೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಿಂದ ಮನವಿಯನ್ನ ಮಾಡಿಕೊಳ್ಳಲಾಗುತ್ತೆ ಸಿದ್ದರಾಮಯ್ಯಗೆ ಮನವಿಯನ್ನ ಕೋಲಾರ ಕೈ ಕಾರ್ಯಕರ್ತರು ಮಾಡಿಕೊಳ್ಳಲಿದ್ದಾರೆ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವಂತೆ ಸಿದ್ದರಾಮಯ್ಯಗೆ ಒತ್ತಾಯ ಮಾಡಲಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಕ್ಷೇತ್ರ ಸಂಕಟ ಈಗ ತಪ್ಪತಾ ಇಲ್ಲ ಈಗ ಕೋಲಾರದಿಂದ ಸಿದ್ದರಾಮಯ್ಯ ಅವರು ಯೂಟರ್ನ್ ಹೊಡೆದಿರುವಂತ ಹಿನ್ನೆಲೆಯಲ್ಲಿ ಕೋಲಾರದಿಂದಲೇ ಸ್ಪರ್ಧಿಯನ್ನ ಮಾಡಬೇಕು ಅಂತ ಹೇಳಿ ಅವರ ಕಾರ್ಯಕರ್ತರು ಬೆಂಬಲಿಗರು ಏನಿದ್ದಾರೆ ಅವರು ಒತ್ತಾಯವನ್ನ ಮಾಡೋಕ್ಕೆ ಹೊರಟಿದ್ದಾರೆ ಇನ್ನೂ ಕೂಡ ಯಾವ ಕ್ಷೇತ್ರದಿಂದ ಫ್ರೀಡಂ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಇನ್ನೂ ಫೈನಲ್ ಆಗಿಲ್ಲ ಕೋಲಾರದಿಂದ ಸ್ಪರ್ಧೆಯನ್ನ ಮಾಡ್ತೀನಿ ಅಂತ ಹೇಳಿದ್ರು ಆದ್ರೆ ಈಗ ಕೋಲಾರ ಕ್ಷೇತ್ರದಿಂದ ಅವರು ಹಿಂದೆ ಸರಿದಿದ್ದಾರೆ ಇತ ಬದಾಮಿಯ ಅಥವಾ ವರುಣ ಕ್ಷೇತ್ರ ಅನ್ನುವಂತ ಕುತೂಹಲ ಇದೆ ವರುಣ ಕ್ಷೇತ್ರದಿಂದ ಯತೀಂದ್ರ ಸಿದ್ದರಾಮಯ್ಯ ಅವರು ತಮ್ಮ ತಂದೆಗೋಸ್ಕರ ಇದ ಕ್ಷೇತ್ರವನ್ನ ಬಿಟ್ಟು ಕೊಡ್ತಾರಾ ಅನ್ನುವಂತ ಒಂದು ಕುತೂಹಲ ಇದೆ ಹಾಗಾಗಿ ಈಗ ಒಂದಕಡೆ ಕೋಲಾರದಿಂದ ಸ್ಪರ್ಧೆಯನ್ನ ಮಾಡಬೇಕು ಅಂತ ಹೇಳಿ ಅಲ್ಲಿನ ಬೆಂಬಲಿಗರು ಕಾರ್ಯಕರ್ತರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದರು ಈಗ ಅವರ ಮನೆಗೆ ಭೇಟಿಯನ್ನ ಕೊಟ್ಟು ನೀವು ಕೋಲಾರದಿಂದ ಸ್ಪರ್ಧೆ ಮಾಡಬೇಕು ಕೋಲಾರದಿಂದ ಮಾಡದಿದ್ರು ನೀವೆರಡೂ ಕ್ಷೇತ್ರದಲ್ಲೂ ಕೂಡ ನಿಲ್ಲಬೇಕು ಈಗಾಗಲೇ ಕೋಲಾರದಿಂದ ಹಿಂದೆ ಸರಿದಿದ್ದಾರೆ ಸಿದ್ದರಾಮಯ್ಯ ಅವರು ಆದರೆ ನೀವು ಕೋಲಾರದಲ್ಲೂ ಕೂಡ ನಿಲ್ಲಬೇಕು ನಿಮ್ಮ ಆಯ್ಕೆ ಯಾವುದಿದೆ ಆ ಕ್ಷೇತ್ರದಲ್ಲೂ ನೀವು ನಿಲ್ಲಬೇಕು ಅಂತ ಈಗ ಮನವಿಯನ್ನ ಮಾಡುವುದಕ್ಕೆ ಅವರ ಕಾರ್ಯಕರ್ತರು ಹೊರಟಿದ್ದಾರೆ ಸಿದ್ದರಾಮಯ್ಯ ಅವರ ಆಯ್ಕೆ ಯಾವುದು ಅನ್ನೋದು ಇನ್ನೂ ಕೂಡ ಕುತೂಹಲ ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲಿ ಯಾವ ರೀತಿ ಚರ್ಚೆ ಆಗ್ತಾ ಇದೆ ಯಾವ ಕ್ಷೇತ್ರವನ್ನ ಹೇಳ್ತಾರೋ ಆ ಕ್ಷೇತ್ರದಲ್ಲಿ ಕೂಡ ನಿಲ್ತೀನಿ ಅಂತ ಹೇಳ್ತಾ ಇದ್ರು ಈಗ ಸಿದ್ದರಾಮಯ್ಯ ಅವರು ಕೋಲಾರದಿಂದಲೇ ನಿಲ್ಲಬೇಕು ಅಂತ ಹೇಳಿ ಅವರ ಬೆಂಬಲಿಗರು ಕಾರ್ಯಕರ್ತರು ಒತ್ತಾಯವನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಇವತ್ತು ಸಿದ್ದರಾಮಯ್ಯ ಅವರ ಮನೆಗೆ ಭೇಟಿಯನ್ನ ನೀಡುತ್ತಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಕೋಲಾರ ಕ್ಷೇತ್ರದ ಟೆನ್ಷನ್ ಮಾತ್ರ ತಪ್ಪತಾ ಇಲ್ಲ ಸಿದ್ದರಾಮಯ್ಯ ಅವರನ್ನ ವಾಪಸ್ ಕೋಲಾರಕ್ಕೆ ಕರೆ ತರೋದಕ್ಕೆ ತೀರ್ಮಾನವನ್ನ ಮಾಡಿಕೊಳ್ಳಲಾಗಿದೆ ಕಾಂಗ್ರೆಸ್ ಪಕ್ಷದ ಒಕ್ಕಲಿಗ ಸಮುದಾಯದ ಮುಖಂಡರು ಇಂಥದೊಂದು ನಿರ್ಧಾರವನ್ನ ಮಾಡಿದ್ದಾರೆ ಪ್ರತಿ ಗ್ರಾಮದಿಂದ ಜನರನ್ನ ಸೇರಿಸಿ ಸಿದ್ದು ನಿವಾಸಕ್ಕೆ ಕರೆ ತರೋದಕ್ಕೆ ಒಂದು ಕಡೆ ಸಿದ್ಧತೆ ಕೂಡ ನಡೆದಿದೆ ನಿನ್ನೆ ರಾತ್ರಿ ಕೋಲಾರದಲ್ಲಿ ಸಭೆಯನ್ನ ಒಕ್ಕಲಿಗ ಕಾರ್ಯಕರ್ತರು ನಡೆಸಿದ್ರು ಕೋಲಾರದ ಖಾಸಗಿ ಹೋಟೆಲ್ನಲ್ಲಿ ಕಾರ್ಯಕರ್ತರ ಸಭೆ ನಡೆದಿದೆ ಈ ಸಭೆಯಲ್ಲಿ ಅವರನ್ನು ವಾಪಸ್ ಕರೆತರುವ ಬಗ್ಗೆ ಚರ್ಚೆ ಆಗಿದೆ ಕೋಲಾರ ಕ್ಷೇತ್ರಕ್ಕೆ ಸೇರಿಸುವ ಮುಖಂಡರ ಸಮಾಲೋಚನೆ ಆಗಿದೆ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಕೋಲಾರ ಕ್ಷೇತ್ರದ ಟೆನ್ಷನ್ ಒಂದು ಕಡೆ ಹೆಚ್ಚಾಗ್ತಾ ಇದೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೋಲಾರ ಸ್ಪರ್ಧೆಯಿಂದ ಒಂದು ಕಡೆ ಹಿಂದೆ ಸರಿದಿದ್ದಾರೆ ಹಾಗಾಗಿ ಅವರನ್ನು ಒತ್ತಾಯ ಮಾಡಬೇಕು ಅಂತ ಹೇಳಿ ಅವರ ಮನೆಗೆ ಕಾರ್ಯಕರ್ತರು ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ ಇನ್ನು ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವಂತ ಮುಖಂಡರು ಸಭೆಯನ್ನು ಕೂಡ ನಡೆಸಿದ್ದಾರೆ ಸಿದ್ದರಾಮಯ್ಯ ಅವರನ್ನು ವಾಪಸ್ ಕೋಲಾರಕ್ಕೆ ಕರೆತರುವುದಕ್ಕೆ ಇವರು ತೀರ್ಮಾನ ಮಾಡಿದ್ದಾರೆ ಹಾಗೆ ಪ್ರತಿ ಗ್ರಾಮದಿಂದ ಜನರನ್ನು ಸೇರಿಸಿ ಸಿದ್ದರಾಮಯ್ಯ ಬೆಂಗಳೂರು ನಿವಾಸಕ್ಕೆ ಕರೆತರುವುದಕ್ಕೆ ಸಿದ್ಧತೆ ನಡೆದಿದೆ 10,000 ಜನರನ್ನು ಸಿದ್ದು ನಿವಾಸದ ಬಳಿ ಸೇರಿಸಿ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡವನ್ನು ಇರುವುದಕ್ಕೆ ತೀರ್ಮಾನವನ್ನು ಮಾಡಿದ್ದಾರಂತೆ ಇನ್ನು ಗಮನಿಸಬೇಕು ಸಿದ್ದು ಪರವಾಗಿ ನಿನ್ನೆ ದಲಿತ ಮುಖಂಡರು ಕೂಡ ಸಭೆಯನ್ನು ನಡೆಸಿದ್ರು ಈಗ ಒಕ್ಕಲಿಗ ಕಾರ್ಯಕರ್ತರ ಸಭೆ ಕೂಡ ನಡೆದಿರುವಂಥದ್ದು ಈ ಸಭೆಯಲ್ಲಿ ಮತ್ತೆ ಅವರನ್ನ ವಾಪಸ್ ಕೋಲಾರಕ್ಕೆ ಕರೆತರುವಂತಹ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದೆ ಯಾವ ರೀತಿಯ ತೀರ್ಮಾನಕ್ಕೆ ಬರ್ತಾರೆ ಸಿದ್ದರಾಮಯ್ಯ ಅವರು ಅನ್ನುವಂಥ ಕುತೂಹಲ ಇದೆ ಈಗ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಆನಂದ್ ಈಗ ಒಂದು ಕಡೆ ಗಮನಿಸಬಹುದು ಕ್ಷೇತ್ರ ಸಂಕಟ ಅಂತೂ ತಪ್ಪತಾನೇ ಇಲ್ಲ ಸಿದ್ದರಾಮಯ್ಯ ಅವರಿಗೆ ಕೋಲಾರದಿಂದ ಯೂಟರ್ನ್ ಹೊಡೆದಿದ್ದಾರೆ ಒಂದು ಕಡೆ ಎರಡೂ ಕ್ಷೇತ್ರದಿಂದ ಬೇಕಾದರೆ ನೀವು ಸ್ಪರ್ಧೆಯನ್ನು ಮಾಡಿ ಅಂತ ಅವರ ಮೇಲೆ ಒತ್ತಡವನ್ನು ಕೂಡ ಹಾಕಲಾಗ್ತಾ ಇದೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಆನಂದ್ ನಿರಾಶ್ರೀ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರು ಕೋಲಾರ ಸ್ಪರ್ಧೆ ವಿಚಾರ ಏನಿದೆ ಇದು ಒಂದ್ ರೀತಿ ಹಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಆಗಿದೆ ಅಂತಾನೆ ಹೇಳ್ಬೋದು ಪ್ರಮುಖವಾಗಿ ಕೋಲಾರದಿಂದಲೇ ಸ್ಪರ್ಧೆ ಮಾಡ್ತಾರೆ ಇನ್ನೇನು ಖಚಿತ ಆಯ್ತು ಚುನಾವಣೆ ಘೋಷಣೆ ಆದ ನಂತರ ನಾಮಪತ್ರ ಸಲ್ಲಿಕೆ ಒಂದೇ ಬಾಕಿ ಇರೋದು ಅಂತ ಹೇಳಲಾಗ್ತಾ ಇದ್ರು ಆದ್ರೆ ಅಂತಿಮ ಕ್ಷಣದಲ್ಲಿ ಅಲ್ಲಿನ ಸೋಲಿನ ಭೀತಿ ಸಿದ್ದರಾಮಯ್ಯ ಅವರಿಗೆ ಕಾಡ್ತೊಡಗಿದೆ
ಜೊತೆಗೆ ರಾಹುಲ್ ಗಾಂಧಿ ಅವರು ಕೂಡ ಒಂದು ಸಲಹೆಯನ್ನ ಕೊಟ್ಟಿದ್ರು. ಪ್ರಮುಖವಾಗಿ ಕೋಲಾರ ನಿಮಗೆ ಸೇಫ್ ಅಲ್ಲ, ಮತ್ತೊಮ್ಮೆ ಯೋಚನೆ ಮಾಡಿ ಅನ್ನೊಂದು ಸಲಹೆಯನ್ನ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡು ಮತ್ತೆ ವರುಣಾ ಕಡೆ ಒಂದು ಪ್ರಯಾಣ ಬೆಳೆಸೋದಕ್ಕೆ ತೀರ್ಮಾನ ಮಾಡಿಕೊಂಡಿದ್ರು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಕೋಲಾರ ಮುಖಂಡರು ಸಿದ್ದರಾಮಯ್ಯ ನಿವಾಸಕ್ಕೆ ಬಂದು ಮತ್ತೆ ಅವರ ಮೇಲೆ ಒತ್ತಡ ಆಗ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ನಿನ್ನೆ ಕೋಲಾರ ವಿಧಾನಸಭಾ ಕ್ಷೇತ್ರದ ವಿವಿಧ ಸಮುದಾಯದ ಮುಖಂಡರೆಲ್ಲ ಸಭೆಯನ್ನ ಮಾಡಿದ್ರು. ಪ್ರತಿಯೊಂದು ಗ್ರಾಮದಿಂದಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ಬೆಂಬಲಿಗರನ್ನ ಕರೆದುಕೊಂಡು ಹೋಗಿ ಸಿದ್ದರಾಮಯ್ಯನವರ ಮನವೊಲಿಕೆ ಮಾಡಬೇಕು ಅನ್ನೋ ಒಂದು ತೀರ್ಮಾನವನ್ನ ಮಾಡಲಾಗಿತ್ತು. ಜೊತೆಗೆ SC/ST ಸಮುದಾಯದ ದಲಿತ ನಾಯಕರು ಕೂಡ ಈ ಒಂದು ತೀರ್ಮಾನವನ್ನ ಮಾಡಿಕೊಂಡು ಇವತ್ತು ಸಿದ್ದರಾಮಯ್ಯ ನಿವಾಸಕ್ಕೆ ಬರೋದಕ್ಕೆ ಬಹಳಷ್ಟು ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಸುಮಾರು 10,000 ಬೆಂಬಲಿಗರು ಸೇರಿ ಸಿದ್ದರಾಮಯ್ಯನವರ ಒಂದು ಜೊತೆಗೆ ನಾವು ಇದ್ದೀವಿ ಅನ್ನೋ ಒಂದು ಸಂದೇಶವನ್ನ ರವಾನೆ ಮಾಡ್ತಕ್ಕಂಥದ್ದು, ಜೊತೆಗೆ ಅವರ ಮನವೊಲಿಕೆ ಮಾಡ್ತಕ್ಕಂತ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಸಿದ್ದರಾಮಯ್ಯನವರು ಯಾವ ಒಂದು ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋ ಒಂದು ಕುತೂಹಲ ಇನ್ನೂ ಎಲ್ಲರನ್ನೂ ಕಾಡ್ತಾನೆ ಇದೆ. ಯಾಕಂತಂದ್ರೆ ಸಿದ್ದರಾಮಯ್ಯನವರು ಮೊದಲಿಗೆ ಕೋಲಾರದಲ್ಲಿ ನಿಲ್ತೀನಿ ಅಂತ ಹೇಳಿದ್ಮೇಲೆ ಈಗ ಅವರು ಯಾಕೋ ಆ ಒಂದು ವಿಚಾರದಿಂದ ಉಲ್ಟಾ ಹೊಡಿತಾ ಇದ್ದಾರೆ. ಜೊತೆಗೆ ಮತ್ತೊಮ್ಮೆ ನಾನು ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಈ ನಡುವೆ ಇಲ್ಲೂ ಬಹಿರಂಗವಾಗಿ ಹೇಳ್ಕೊಳ್ತಾ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ಬಹುತೇಕವಾಗಿ ವರುಣಾ ಕಡೆ ಪ್ರಯಾಣ ಬೆಳೆಸೋದು ಒಂದು ಬಹುತೇಕ ಫಿಕ್ಸ್ ಆಗಿದ್ದೇನೆ ಅಂತ ಹೇಳ್ಬೋದು. ಜೊತೆಗೆ ಈ ಕುರಿತು ನಿನ್ನೆ ರಾಹುಲ್ ಗಾಂಧಿ ಜೊತೆನೂ ಕೂಡ ಬೆಳಗಾವಿಯಲ್ಲಿ ಮಾತುಕತೆಯನ್ನ ನಡೆಸಿದ್ರು. ಎರಡೂ ಕ್ಷೇತ್ರದಿಂದ ಅಂದ್ರೆ ಚಾಮುಂಡೇಶ್ವರಿ ಮತ್ತೆ ಈ ಕಡೆ ಕೋಲಾರದಿಂದ ಎರಡೂ ಕ್ಷೇತ್ರದಿಂದ ನಿಲ್ತಕ್ಕಂತ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಒಂದು ಸಿದ್ದರಾಮಯ್ಯನವರು ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ ಅಂದುಕೊಂಡಂತೆ. ಆದ್ರೆ ಈಗ ರಾಹುಲ್ ಗಾಂಧಿ ಅವರು ಕೂಡ ಗ್ರೀನ್ ಸಿಗ್ನಲ್ ನೀಡತಕ್ಕಂತ ಒಂದು ಸಾಧ್ಯತೆ ಇದೆ. ಯಾಕೆಂತಂದ್ರೆ ಸಿದ್ದರಾಮಯ್ಯನವ್ರಿಗೆ ಈ ಒಂದು ಎಲೆಕ್ಷನ್ ಕೊನೆಯ ಒಂದು ಎಲೆಕ್ಷನ್ ಆಗಿರ್ತಕ್ಕಂತ ಒಂದು ಹಿನ್ನೆಲೆಯಲ್ಲಿ ವರುಣಾ ಮತ್ತೆ ಕೋಲಾರ ಎರಡೂ ಕಡೆ ನಿಲ್ಲೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡಲಾಗಿದೆ ಅಂತ ಅವರ ಆಪ್ತ ವಲಯದಿಂದ ತಿಳಿದು ಬರ್ತಕ್ಕಂತ ಒಂದು ವಿಚಾರಗಳಿರ್ತಕ್ಕಂಥದ್ದು. ಇದೇನೇ ಇದ್ರು ಕೂಡ ಸದ್ಯ ಈಗ ಸಿದ್ದರಾಮಯ್ಯನವರ ಒಂದು ಪೊಲಿಟಿಕಲ್ ವಿಚಾರ ಏನಿದೆ, ಇದು ಸೆಂಟರ್ ಫಾರ್ ಅಟ್ರಾಕ್ಷನ್ ಆಗಿರ್ತಕ್ಕಂಥದ್ದು, ಯಾವ ಕ್ಷೇತ್ರದಿಂದ ನಿಲ್ತಾರೆ ಅನ್ನೋ ಒಂದು ಕುತೂಹಲ ಬಹಳಷ್ಟು ಕಾಡ್ತಾ ಇದೆ. ಸದ್ಯ ಇವತ್ತು ಬೆಂಬಲಿಗರು ಬಹಳ ಸಂಖ್ಯೆಯಲ್ಲಿ ಬಂದು ಸಿದ್ದರಾಮಯ್ಯನವರ ಮನವೊಲಿಕೆ ಮಾಡೋದಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಅಂತಿಮವಾಗಿ ಸಿದ್ದರಾಮಯ್ಯನವರು ಯಾವ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೋ ಕಾದು ನೋಡ್ಬೇಕಾಗುತ್ತೆ. ಲೀನಾಶ್ರೀ, ಥ್ಯಾಂಕ್ ಯು ಆನಂದ್. ಫ್ರೀಡಂ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.